ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಜೆಟ್ ಅನ್ನೇ ರಾಜಕೀಯ ದಾಳವಾಗಿ ಮಾಡ್ಕೊಂಡು ನೀವು ಪೂರ್ವಕವಾಗಿ ನಾನು ಹೇಳ್ತಾ ಇರೋದು ಅಯ್ಯೋ ಪೂರ್ವಕವಾಗಿ ನಾನು ಬಂದಿದ್ದೀನಿ ನಿಂತಿರೋರೆಲ್ಲರೂ ಪೂರ್ವಕವಾಗಿ ಹೇಳೇ ಬಯ್ಯೋದು ನೀವೇನೆ ಎಲ್ಲ ಗೊಂದಲ ಸೃಷ್ಟಿ ಮಾಡಿ ಸಭಾತ್ಯಾಗ ಮಾಡಿ ಆಚೆ ಹೋದವರು ಇದೇನಾ ನೈತಿಕತೆ ಬಗ್ಗೆ ಮಾತಾಡೋದು ಇದೇನೇ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಬಜೆಟ್ಗೆ ಅದರದೇ ಆದಂತ ಒಂದು ಪಾವಿತ್ರತೆ, ಸಾಂವಿಧಾನಿಕ ಪಾವಿತ್ರತೆ, ಒಂದು ರೀತಿ ಬಜೆಟ್ ಅಂದ್ರೆ ಎಲ್ಲ ಸದಸ್ಯರು ಅದನ್ನ ಪಾಸ್ ಮಾಡಿಕೊಡ್ಬೇಕು, ಅದು ಕರ್ನಾಟಕದ ರಾಜ್ಯದ ಎಲ್ಲ ಜನತೆಗೆ ಸಂಬಂಧಪಟ್ಟಿದ್ದು ಅನ್ನೋ ಒಂದು ಮಾತು. ಅದಕ್ಕೋಸ್ಕರ ಬಜೆಟ್ಗೆ ಎಲ್ಲರೂ ಗೌರವ ಕೊಡ್ತಾರೆ. ಆದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಜೆಟ್ ಅನ್ನೇ ರಾಜಕೀಯ ದಾಳವಾಗಿ ಮಾಡ್ಕೊಂಡ್ರು. ಬಜೆಟ್ ಅನ್ನ ಏನು ಪಾವಿತ್ರತೆ ಇತ್ತು ಆ ಬಜೆಟ್ನೇ ಒಂದು ರಾಜಕೀಯ ಪಾವಿತ್ರತೆಯನ್ನ ಮಾಡಿಕೊಂಡು ನಮ್ಮ ತಮ್ಮ ಬೆನ್ನನ್ನ ತಾವೇ ತಟ್ಕೊಂಡು ಒಂದು ರೀತಿ ಈ ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರವನ್ನ ಆಪಾದನೆ ಮಾಡೋ ಅಂಥದ್ದು ಪ್ರಾರಂಭದಲ್ಲೇ ಮಧ್ಯೆಲ್ಲೋ ಮಾಡಿದ್ರೆ ಏನನ್ನ ಕೇಳಿಸ್ಕೊಂಬೋದಾಯ್ತು. ಪ್ರಾರಂಭದಲ್ಲೇ ಕಠೋರವಾದಂತ ಪದಗಳನ್ನು ಉಪಯೋಗ ಮಾಡಿ ಅವರು ಮಾಡಿರೋ ಭಾಷಣದಲ್ಲಿ ಒಟ್ಟು ಲೆಕ್ಕ ಹಾಕಿದ್ದೀನಿ 41 ಬಾರಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಹೇಳಿದ್ದಾರೆ. 2ನೇ ಪುಟದಿಂದ ಪ್ರಾರಂಭ ಆಗಿ 11ನೇ ಪುಟದವರೆಗೂ ನಿರಂತರವಾಗಿ ಕೇಂದ್ರ ಸರ್ಕಾರದ ಮೇಲೆ ಅಶೋಕ ರೀತಿ ಅಲ್ಲ ಶುರು ಮಾಡಿಲ್ಲ ಪಾವಿತ್ರತೆ ಬಗ್ಗೆ ಹೇಳ್ತಾ ಇದ್ರಲ್ಲ ಶುರುನೇ ಮಾಡಿಲ್ಲ. ಇನ್ನ ಬೇಕಾದಷ್ಟೈತೆ ರಜಾ ನೀವು ಪೂರ್ವಕವಾಗಿ ನಾನು ಹೇಳ್ತಾ ಇರೋದು ಅಯ್ಯೋ ಪೂರ್ವಕವಾಗಿ ಬಂದಿದ್ದೀನಿ ನಿಂತಿರೋರೆಲ್ಲಾರು ಪೂರ್ವಕವಾಗಿ ಹೇಳೇ ಬಯ್ಯೋದು ಅಲ್ಲಲ್ಲ ಪೂರ್ವಕವಾಗಿ ಹೇಳಲಿಕ್ಕೆ ನಿಂತಿದ್ದೀರಿ ಪೂರ್ವಕವಾಗಿ ಹೇಳಿನೇ ಬಯ್ಯೋದು ಅಲ್ಲಲ್ಲ ಪೂರ್ವಕವಾಗಿ ನಿಮಗೆ ಸಹಾಯ ಆಗ್ತದೆ ಹೇಳೋದ್ರಿಂದ ಯಾವತ್ತೂ ಆಗಲ್ಲ ಬಿಡಿ. ಅದು ಅಧ್ಯಕ್ಷೇ ಪಾವಿತ್ರತೆ ಬಜೆಟ್ ಪಾವಿತ್ರತೆ ಬಗ್ಗೆ ಹೇಳ್ತಾ ಇದೆ ಅದು ಬಹಳ ಪ್ರಮುಖವಾದಂತ ವಿಚಾರ. ಇವರಿಗೆ ನೈತಿಕತೆ ಏನಿದೆ ಬಜೆಟ್ ಪಾವಿತ್ರತೆ ಬಗ್ಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಅಂತ ನನ್ನ ಮೊದಲನೇ ಪ್ರಶ್ನೆ. ಯಾಕೆ ಅಂದ್ರೆ ಅವರು ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಆ ಬಜೆಟ್ ಅನ್ನ ಓದ್ತಾ ಇದ್ರೆ ನೀವು ಅದನ್ನ ಕೇಳಕ್ಕೂ ತಯಾರಿಲ್ಲ. ನೀವೇನೆ ಎಲ್ಲ ಗೊಂದಲ ಸೃಷ್ಟಿ ಮಾಡಿ ಸಭಾತ್ಯಾಗ ಮಾಡಿ ಆಚೆ ಹೋದವರು ಇದೇನಾ ಬಜೆಟ್ ನೈತಿಕತೆ ಬಗ್ಗೆ ಮಾತಾಡೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.